ಈಗ ಇಟ್ ಆಲ್ ಡಿಪೆಂಡ್ಸ್ ನಾವು ಯಾವಾಗ ಶುರು ಮಾಡ್ತೀವಿ ಅಂತ. ಈಗ ಜೂನ್ಗೆ ಶುರು ಮಾಡಿದ್ರೆ ನಮಗೇನು ಒಂದು 15 ದಿವಸ ಕಡಿಮೆ ಆಗ್ಬೋದು, ಜೂನ್ 15 ಸ್ಟಾರ್ಟ್ ಆದರೆ. ಸೊ ನಾವು 15 ದಿವಸ ಕಡಿಮೆ ಆದರೆ ಎಷ್ಟು ಕಡಿಮೆ ಮಾಡಬೇಕು? ಒಂದು ತಿಂಗಳು ಆದರೆ, ಒಂದೂವರೆ ತಿಂಗಳಾದರೆ, ಎರಡು ತಿಂಗಳಾದರೆ, ಅದಕ್ಕೋಸ್ಕರ ರೆಡಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ನಮ್ಮ ಇಲಾಖೆಯಿಂದ ಮೂರು ಕ್ರಮಗಳನ್ನ ನಾವು ತಗೊಂಡಿದ್ದೀವಿ. ಮೊತ್ತ ಮೊದಲದು ಈ ಲಾಕ್ಡೌನ್ ಆಯ್ತಲ್ಲ, ಲಾಕ್ಡೌನ್ ಆದಾಗ ಅನೇಕ ಪೋಷಕರು ಬಂದು ನಮ್ಮ ಹತ್ರ ತಮ್ಮ ಕಷ್ಟ ಹೇಳ್ಕೊಂಡ್ರು. ಸರ್, ಕೆಲಸ ಹೋಗ್ಬಿಟ್ಟಿದೆ, ನಮಗೆ ಸಂಬಳ ಬರ್ತಾ ಇಲ್ಲ. ಸೊ ಈಗ ನಮಗೆ ಫೀಸ್ ಕಟ್ಟಿ 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 ಅಂತ ಬಲವಂತ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾವು ಫೀಸ್ ಕಟ್ಟೋ ಸ್ಥಿತಿಲಿಲ್ಲ ಅಂತ ಹೇಳಿದ್ರು. ಆಗ ನಾವೊಂದು ಸುತ್ತೋಲೆ ಹೊಡೆಸಿದ್ವು. ಏನಂತ, ನಾವು ನಿರ್ಧಾರ ದಿನಾಂಕ ಪ್ರಕಟಿಸೋವರೆಗೂ ಯಾರೂ ಕೂಡ ದಾಖಲಾತಿ ಮಾಡ್ಕೊಳ್ಬಾರ್ದು ಅಂತ, ಮತ್ತು ಫೀಸು ಕೂಡ ತಗೊಳ್ಬಾರ್ದು ಅಂತ. ಅದು ದಟ್ ವಾಸ್ ಇನ್ ದ ಮಂತ್ ಆಫ್ ಲಾಸ್ಟ್ ವೀಕ್ ಆಫ್ ಮಾರ್ಚ್. ಏಪ್ರಿಲ್ ಕೊನೆಯ ವಾರದಲ್ಲಿ ಅಥವಾ ಮೇ ಫಸ್ಟ್ ವೀಕಲ್ಲಿ ಒಂದಷ್ಟು ಜನ ಪೋಷಕರು ಮತ್ತು ಟೀಚರ್ಸು ಬಂದರು ನಮ್ಮ ಹತ್ರ. ಸರ್, ನಮ್ಗೆ ಭಾಳ ಕಷ್ಟ ಆಗ್ಬಿಟ್ಟಿದೆ, ಸಂಬಳನೇ ಕೊಡ್ತಾ ಇಲ್ಲ ನಮಗೆ, ಈ ಫೀಸ್ ಬರ್ದೇನೆ. ಸೊ ಕೊನೆಯ ಪಕ್ಷ ಯಾರು ವಾಲಂಟಿಯರ್ ಕೊಡ್ತಾರೆ, ಯಾರು ಶಕ್ತರಿದ್ದಾರೆ, ಅವ್ರು ಕೊಡೋಕೆ ಬಂದರೆ ಏನಾದರೂ ಇಸ್ಕೊಳ್ಳಿ, ನೀವು ಇಸ್ಕೊಳ್ಳೇಬೇಡ ಅಂತ ಹೇಳಿದ್ರೆ ಅವ್ರು ಬಂದಾಗರು ಕೊಡಿ ಅಂತ. ಸೊ ಎರಡನೇ ಸುತ್ತಲ್ಲಿ ಹೊಡೆಸಿದ್ವು, ಯಾರು ವಾಲಂಟಿಯರ್ ಆಗಿ ಬಂದು ಕಟ್ತಾರೆ ಅದನ್ನು ನೀವು ತಗೊಳ್ಬೋದು, ಆದರೆ ಆ ಹಣವನ್ನು ಶಿಕ್ಷಕರ ವೇತನಕ್ಕೋಸ್ಕರ ಖರ್ಚು ಮಾಡಬೇಕು ಅಂತ ಎರಡನೇ ಸುತ್ತೋಲೆ ಹೊಡೆಸಿದ್ವು. ಈಗ ಮೂರನೇ ಒಂದು ಸುತ್ತೋಲೆ ಹೊಡೆಸಿದ್ದೀವಿ. ಏನು ಅಂತಂದರೆ, ಇದೊಂದು ಭಾಳ ವಿಭಿನ್ನ ವರ್ಷ, ಇದು ಕರೋನಾ ವರ್ಷ 2020. ಯಾತಕ್ಕೆ ಫೇಮಸ್ ಅಂದರೆ ಕರೋನಾಗೆ ಆರ್ಥಿಕವಾಗಿ ಎಲ್ಲ ಕುಟುಂಬಗಳು ಜರ್ಜರಿತ ಆಗಿವೆ. ಈ ವರ್ಗ ಆ ವರ್ಗ ಅಂತಲ್ಲ, ಎಲ್ಲ ವರ್ಗಕ್ಕೂ ಅದರದೇ ಏಟ್ ಬಿದ್ದಿದೆ. ಅದೇನು ಹೇಳ್ತಾರಲ್ಲ, ಇರುವೆ ಬಾರ ಇರುವೆಗೆ, ಆನೆ ಬಾರ ಆನೆಗೆ ಅಂತ, ಎಲ್ಲ ವರ್ಗಕ್ಕೂ ಏಟ್ ಬಿದ್ದಿದೆ. ಸೊ ಅದಕ್ಕೋಸ್ಕರ ಈ ವರ್ಷ ಯಾವ ಶಾಲೆಯಲ್ಲೂ ಕೂಡ ಶುಲ್ಕದಲ್ಲಿ ಹೆಚ್ಚಳ ಮಾಡಬಾರ್ದು, ಏರಿಕೆ ಮಾಡಬಾರ್ದು. ಇದೊಂದು ಮಾನವೀಯ ದೃಷ್ಟಿಯಿಂದ ಅತ್ಯಗತ್ಯವಾದ ಕ್ರಮ ಅಂತ ನಾವು ಸುತ್ತೋಲೆ ಕೊಟ್ಟಿದ್ದೀವಿ. ಇದ್ರ ಮೇಲೂ ಕೂಡ ಕೆಲವರು ತಮ್ಮ ಶುಲ್ಕವನ್ನು ಏರಿಸ್ತಾ ಇದ್ದಾರೆ ಅಂತ ನಮಗೆ ದೂರು ಬರ್ತಾ ಇದೆ. ಅದಕ್ಕೋಸ್ಕರ ಶಿಕ್ಷಣ ಇಲಾಖೆಯಲ್ಲಿ ಒಂದು ಸಹಾಯವಾಣಿ ನಾವು ಮಾಡಿದ್ದೀವಿ. ಅಲ್ಲಿ ದೂರು ಬಂದಿದ್ದನ್ನೆಲ್ಲ ನಾವು ಆ್ಯಕ್ಷನ್ ತಗೊಳ್ಳೋಕ್ಕೆ ನಮ್ಮದೊಂದು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀವಿ. ಭಾಳಷ್ಟು ಜನ ವಾಪಸ್ ಮಾಡ್ತಾ ಇದ್ದಾರೆ, ಸರ್ ನೀವು ಈ ಸೂಚನೆ ಕೊಟ್ಟಮೇಲೆ ಹೆಚ್ಚಳ ಮಾಡಿದ್ದನ್ನ ವಾಪಸ್ ತೊಗೊಂಡು ನಮಗೊಂದು ಮೆಸೇಜ್ ಕಳಿಸಿದ್ದಾರೆ, ಈ ವರ್ಷ ನಾವು ಹೆಚ್ಚಳ ಮಾಡ್ತಾ ಇಲ್ಲ ಅಂತ. ಬಟ್ ಇನ್ನು ಕೆಲವರು ಮಾಡ್ತಾ ಇದ್ದಾರೆ. ಸೊ ಈ ವರ್ಷ ಯಾವುದೇ ಕಾರಣಕ್ಕೆ ಫೀನಲ್ಲಿ ಹೆಚ್ಚಳ ಮಾಡಲಿಕ್ಕೆ ನಮ್ಮ ಸರ್ಕಾರ, ನಮ್ಮ ಶಿಕ್ಷಣ ಇಲಾಖೆ ಬಿಡೋದಿಲ್ಲ ಅಂತ ಈ ಸಂದರ್ಭ ಸ್ಪಷ್ಟಪಡಿಸಿ. ಈಗ ನಮ್ಮಲ್ಲಿ ಇಬ್ಬರು ಡೆಪ್ಯೂಟಿ, ಮೂರು ಜನ ಡೆಪ್ಯೂಟಿ ಡೈರೆಕ್ಟರ್ ಇದ್ದಾರೆ, ಅವರು ಕೊಡಗು. ಆ ಕೊಡಗಿನವರಂತೂ ಪೂರ್ತಿ ಗ್ರಾಮಾಂತರ ಪ್ರದೇಶನೇ, ಪೂರ್ತಿ ಗ್ರಾಮಾಂತರ ಪ್ರದೇಶನೇ. ಮಂಡ್ಯದಲ್ಲೂ ಕೂಡ ಈ ಮಂಡ್ಯ, ಪಾಂಡುಪುರ, ಮದ್ದೂರು ಅಂತದ್ ಬಿಟ್ಟರೆ ಭಾಳಷ್ಟು ಗ್ರಾಮಾಂತರ ಪ್ರದೇಶ ಇದೆ. ಸೊ ಆಲ್ಸೋ ಮೈಸೂರು. ಇವ್ರಗಳ ಹತ್ರ ಇವತ್ತು ಕೇಳಿದ್ದೀನಿ, ಎಷ್ಟು ಮಟ್ಟಿಗೆ ರೀಚ್ ಆಗಿದ್ದೀವಿ ನೀವು ಎಷ್ಟು ಅಂತ. ಅವರೊಂದು ಕೇಳ್ತಾ ಇದ್ದಾರೆ, ಸರ್ ಇದೇನೇ ಮಾಡಿದ್ರು ಕೂಡ ನಮಗೊಂದು 10 ದಿವಸ ಕ್ಲಾಸ್ ಮಾಡ್ಸೋಕ್ಕೆ ಅವಕಾಶ ಕೊಡಿ, 10 ಡೇಸ್. ನಾವು ಕ್ಲಾಸಲ್ಲಿ ರಿವಿಷನ್ ಕ್ಲಾಸಸ್ ಮಾಡೋಕ್ಕೆ ಅವಕಾಶ ಆಗುತ್ತೆ, ನಾವು ಕ್ಲಾಸಲ್ಲೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಇಟ್ಕೊಂಡು ಕ್ಲಾಸ್ ಮಾಡ್ತೀವಿ ಅಂತ ಅವ್ರದ್ದೊಂದು ಮನವಿ ಇದೆ. ಆದರೆ ಒಂದು ಸಮಸ್ಯೆ ಇರೋದು, ಕೇಂದ್ರ ಸರ್ಕಾರ ಒಂದಷ್ಟು ಚಟುವಟಿಕೆಗಳನ್ನ ಪ್ರಾರಂಭ ಮಾಡೋಕ್ಕೆ ಇನ್ನೂ ಅನುಮತಿ ಕೊಟ್ಟಿಲ್ಲ. ಅದರಲ್ಲಿ ಶಾಲಾ ಕಾಲೇಜು ಚಟುವಟಿಕೆಯೂ ಕೂಡ ಒಂದು. ಅದು ಬಂದ ಮೇಲೆ ಇವ್ರ ಮನವಿನ ಯಾವ ರೀತಿ ನಾವು, ಯಾಕಂದ್ರೆ ನಾನೇ ಮುಂಚೆ ಹೇಳಿದ್ದೆ, ಎಕ್ಸಾಮ್ ಮುಂಚೆ 10 ಡೇಸ್ ನಾವು ಕೊಡ್ತೀವಿ ಪುನರ್ಮನನ ಮಾಡೋಕ್ಕೆ ಅಂತ ಭಾಳ ಮುಂಚೆನೆ ನಾನು ಹೇಳಿದ್ದೆ. ಸೊ ಅದೊಂದು ನಮ್ಗೆ ಅಡ್ಡಿ ಇರೋದ್ರಿಂದ ಯಾವ ರೀತಿ ಮಾಡ್ಬೋದು ಯೋಚನೆ ಮಾಡ್ತಿದ್ದೀವಿ. ಈಗ ಎರಡಿದೆ ನಮ್ಮ ಮುಂದೆ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ಮಾತು ಹೇಳ್ತಾ ಇದ್ದೆ, ಈ ಕರೋನಾದಿಂದ ಭಾಳ ದೊಡ್ಡ ಪರಿಣಾಮ ಆಗ್ತಾ ಇರೋದು ಶಿಕ್ಷಣ ಇಲಾಖೆ ಮೇಲೆ. ನಮಗೆ ಮುಂದಿನ ಕ್ಲಾಸಸ್ ಹೆಂಗೆ ನಡೆಯುತ್ತೆ ಗೊತ್ತಿಲ್ಲ. ನಾವು ಶಿಫ್ಟಲ್ಲಿ ಮಾಡಬೇಕಾ, ಆಲ್ಟರ್ನೇಟಿವ್ಸ್ ಮಾಡಬೇಕಾ?
ಹೊರಗಡೆ ಪ್ರೇಯರ್ ಅಸೆಂಬ್ಲಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಆ ಮಕ್ಕಳಿಗೆ ಆಟ ಆಡಿಸ್ಬೇಕು ಹೆಂಗೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳ್ತಿದ್ದೆ, ಆ ಕನ್ನಡ ಪ್ರಭಾ ಪೇಪರ್ ಒಂದು ಸುಳ್ಳು ಸುದ್ದಿ ಅಂತ ಬರುತ್ತೆ, ಬಹಳ ಒಳ್ಳೆ ಕಾಲಂ ಅದು, ಐ ಎಂಜಾಯ್. ಅದರಲ್ಲಿ ಮೊನ್ನೆ ಬಂದಿತ್ತು, 6 ಅಡಿ ಅಂತರ ಇಟ್ಟುಕೊಂಡು ಕುಸ್ತಿ ಮತ್ತು ಕಬಡ್ಡಿ ಆಡೋದಕ್ಕೆ ಅನುಮತಿ ನೀಡಲಾಗಿದೆ ಅಂತ. ಇದು ವಿಚಿತ್ರವಾದ ಸ್ಥಿತಿ. ಸೊ ಅವ್ರಿಗೆ ಸ್ಪೋರ್ಟ್ಸ್ ಹೆಂಗೆ ಆಡಿಸ್ಬೇಕು, ನಾವು ನಮ್ಮ ಎಲ್ಲ ಸ್ಕೂಲಲ್ಲಿ 1ನೇ ಕ್ಲಾಸು 2ನೇ ಕ್ಲಾಸಲ್ಲಿ ನಲಿ ಕಲಿ ಅಂತ ಇದೆ ದೇಶದಲ್ಲಿ. ಅದೊಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್, ಭಾಳ ಚೆನ್ನಾಗಿದೆ. ಅವರು ಹಾಡೇಳ್ತಾನೆ, ಕಲಿಯೋದು ಎಲ್ಲನೂ ಕೂಡ. ಅದನ್ನು ಮುಂದೆ ಹೇಗೆ ಮಾಡಿಸ್ಬೇಕು ನಾವು, ಸೋಷಿಯಲ್ ಡಿಸ್ಟೆನ್ಸು, ಆ ಪ್ರೋಗ್ರಾಮ್ಗೆ ನಾವು ವಿ ಹ್ಯಾವ್ ಟು ರಿವಿಸಿಟ್. ಸೊ ಇದೆಲ್ಲನೂ ಕೂಡ ಸಮಸ್ಯೆ ಇದೆ. ನಥಿಂಗ್ ಹ್ಯಾಸ್ ಬಿನ್ ಡಿಸೈಡೆಡ್ ಆಸ್ ಆಫ್ ನೌ. ಪಿ ಯು ಸಿದು ಈಗಾಗಲೇ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಅವರು. ಇಂಗ್ಲೀಷ್ ಒಂದು ಉಳಿಯುತ್ತೆ, ಇಂಗ್ಲೀಷ್ ಪರೀಕ್ಷಾ ಅದನ್ನು ನಡೆಸೋದು. ಐ ಥಿಂಕ್ ಬೈ ಜೂನ್ 20th ಪಿ ಯು ಸಿದು ರಿಸಲ್ಟ್ ಬರ್ಬೋದು. ಬೈ ಜೂನ್ 20th ಪ್ಲಸ್ ಆರ್ ಮೈನಸ್ 2 or 3 days. ಸಾರಿ, ಜೂನ್ದು. ಇದ್ರದ್ದು ಎಸ್ ಎಸ್ ಎಲ್ ಸಿದು ಬೈ July end ಎಸ್ ಎಲ್ ಸಿ ರಿಸಲ್ಟ್ ಬರ್ತದೆ. ಆಮೇಲೆ ನಾವು ಪೂರಕ ಪರೀಕ್ಷೆ ಮಾಡ್ತೀವಿ. ಈಗ ಕಂಟೈನ್ಮೆಂಟ್ ಝೋನು ಮುಂಚೆ ಇದ್ದ ಕನ್ಸೆಪ್ಟ್ ಇವತ್ತಿಲ್ಲ. ಮುಂಚೆ ಅಂತಾರ ಇಡೀ ಏರಿಯಾ ಮಾಡಿಬಿಡ್ತಾ ಇದ್ರು, ರೆಡ್ ಝೋನು ಕೂಡ ಇಡೀ ಮೈಸೂರು ಜಿಲ್ಲೆನೇ ರೆಡ್ ಝೋನ್ ಅಂತ. ಇವತ್ತು ಅದಿಲ್ಲ, ಚೇಂಜ್ ಆಗಿದೆ. ಆದರೂ ಕೂಡ ನಾವು ಕಂಟೈನ್ಮೆಂಟ್ ಝೋನ್ ಬಗ್ಗೆ ವಿಶೇಷ ಗಮನ ಹರಿಸ್ತಾ ಇದ್ದೀವಿ. ಒಂದು, ಇವತ್ತೇನಾದ್ರು ಕಂಟೈನ್ಮೆಂಟ್ ಝೋನಲ್ಲಿ ಯಾವುದಾದ್ರು ಇದ್ದರೆ ಅಲ್ಲಿ ಸೆಂಟರ್ ಇಡೋಕ್ಕೆ ಬಿಡ್ತಾ ಇಲ್ಲ. ಎಕ್ಸಾಮಿನೇಷನ್ಗೆ 3 ದಿವಸ ಮುಂಚೆ ಆ ಸೆಂಟರ್ ಇರೋ ಜಾಗ ಏನಾದರೂ ಕಂಟೈನ್ಮೆಂಟ್ ಝೋನ್ ಆದರೆ ಅದನ್ನು ಶಿಫ್ಟ್ ಮಾಡ್ತೀವಿ. ಎಕ್ಸಾಮಿನೇಷನ್ ಸ್ಟಾರ್ಟ್ ಆದಮೇಲೆ 2ನೇ ದಿವಸನೋ 3 ದಿವಸ ಅಕಸ್ಮಾತ್ ಕಂಟೈನ್ಮೆಂಟ್ ಝೋನ್ ಆದರೆ ದಯವಿಟ್ಟು ಆಗೋದು ಬೇಡ, ಆದರೆ ಆ ಎಕ್ಸಾಮ್ ನಿಲ್ಲಿಸ್ಬಿಡ್ತೀವಿ. ಅವ್ರಿಗೆಲ್ಲರಿಗೂ ಕೂಡ ಜುಲೈಯಲ್ಲಿ ಪೂರಕ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅವಕಾಶ ಕೊಡ್ತೀವಿ. ಅವ್ರನ್ನೆಲ್ಲ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ. ಈಗ ಬೇರೆ ರಾಜ್ಯಗಳಿಗೆ ಹೋಗಿದರೆ ಅವರು ವಾಪಸ್ ಬಂದು ಜುಲೈಯಲ್ಲಿ ಬರೀಬೋದು ಪೂರಕ ಪರೀಕ್ಷೆ. ಅದು ಬೇರೆ ರಾಜ್ಯಗಳಲ್ಲಂತೂ ಕೊಡೋಕ್ಕಾಗಲ್ಲ. ನಾವು ಪಿ ಯು ಸಿಗೆ ಮಾತ್ರ, ಕಾಸರಗೋಡಲ್ಲೊಂದು ಸೆಂಟರ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಯಾಕಂದರೆ ಅಲ್ಲಿ ತುಂಬ ಜನ ಮಂಗಳೂರು ಬರ್ತಾಯಿದ್ರು, ಅವರು ಅದೊಂದು ನಮ್ಮದು ಚರ್ಚೆ ನಡೀತಾ ಇದೆ. ಅಲ್ಲೊಂದು ಸೆಂಟ್ರ್ ಮಾಡೋದು ಬಹುತೇಕ ಅದು ಚರ್ಚೆ ಆಗಿದೆ. ಬಟ್ ಬೇರೆಯವ್ರಿಗೆಲ್ಲ, ವಲಸೆ ಕಾರ್ಮಿಕರು ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೆ ಅವ್ರಿಗೆ ಅವಕಾಶ ಇದೆ. ಇನ್ನು ಮಿಕ್ಕದಾದವರು ಜುಲೈಯಲ್ಲಿ ಪೂರಕ ಪರೀಕ್ಷೆ ಬರೀಬೋದು. ಸೊ ಥ್ಯಾಂಕ್ ಯು.